ಬೆಳಗಾವಿಗೆ ಬಂದಿದ್ದ ಸಿಎಂ ಅವರನ್ನು ಭೇಟಿ ನೀಡಿ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಮಾಡಲು ಚರ್ಚಿಸಿದಾಗ ನಮ್ಮ ಮತ್ತು ಸಿಎಂ ನಡುವೆ ವಾಗ್ವಾದ ನಡೆಯಿತು ಎಂದು ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಬಿಆರ್ ಸಂಗಪ್ಪಗೌಡ ತಿಳಿಸಿದರು. ದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿ ವಿಭಜಿಸಿ ಚಿಕ್ಕೋಡಿ ಜಿಲ್ಲಾ ರಚನೆ ಮಾಡಿದರೆ ಜನರಿಗೆ ಅನುಕೂಲವಾಗುತ್ತದೆ ಎಂದು ಗುರುವಾರ ಸಿಎಂ ಭೇಟಿ ಮಾಡಿದಾಗ ನಮ್ಮ ಮತ್ತು ಸಿಎಂ ನಡುವೆ ವಾಗ್ವಾದ ನಡೆಯಿತು ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಪಗೌಡ ತಿಳಿಸಿದರು. ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ದೊಡ್ಡ ಜಿಲ್ಲೆಯಾಗಿರುವುದರಿಂದ ಅಭಿವೃದ್ಧಿ ಶಾಂತಿ ಕಾಪಾಡಲು ಸಾಧ್ಯವಿಲ್ಲ, ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು. ಚಿಕ್ಕೋಡಿ ನ್ಯಾಯಾಲಯ ತನ್ನದೇ ಆದ ಇತಿಹಾಸ ಹೊಂದಿದೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ವಾದ ನಡೆಸಿದ್ದಾರೆ ಎಂದು ಸಿಎಂ ಅವರಿಗೆ ಮನವರಿಕೆ ಮಾಡಿಕೊಡುವಾಗ ಆಯ್ತು ನೋಡೋಣ ಮಾಡೋಣ ಎಂದಾಗ ಸಿಎಂ ಅವರ ಜೊತೆಗೆ ವಾಗ್ವಾದ ನಡೆಯಿತು ಎಂದರು. ಸಿಎಂ ಅವರ ಜೊತೆ ವಾಗ್ವಾದ ನಡೆಯುತ್ತಿರುವಾಗ ಡಿಸಿಎಂ ಲಕ್ಷ್ಮಣ್ ಸವದಿ ಎಲ್ಲಿಂದಲೋ ಓಡಿ ಬಂದು ಸಿಎಂ ಅವರ ಜೊತೆಗೆ ಯಾಕೆ ವಾಗ್ವಾದ ನಡೆಸುತ್ತೀರಿ ಎಂಬ ಪ್ರಶ್ನೆಗೆ, ಹೋರಾಟ ಎಷ್ಟು ದಿನಗಳಿಂದ ನಡೆಯುತ್ತಿದೆ, ಇಷ್ಟು ದಿನ ಎಲ್ಲಿದ್ದೀರಿ ನೀವು, ಈಗ ಶಿಫಾರಸು ಮಾಡುತ್ತಿದ್ದೀರಾ ಎಂದು ಅವರನ್ನು ತರಾಟೆಗೆ ತೆಗೆದುಕೊಳ್ಳಬೇಕಾಯಿತು ಎಂದರು. ಸವದಿಯವರು ಹೀಗೆ ಮಾತನಾಡುವುದು ತಪ್ಪು. ಅವರ ಮನೆಗೆ ಘೇರಾವ್ ಹಾಕುವ ಸಂದರ್ಭ ಬರುತ್ತದೆ. ಯಾರು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಲು ವಿರೋಧ ವ್ಯಕ್ತಪಡಿಸುತ್ತಾರೋ ಅವರ ಮನೆಗೆ ಘೇರಾವ್ ಹಾಕುವುದಾಗಿ ಬಿಆರ್ ಸಂಗಪ್ಪಗೌಡ ಎಚ್ಚರಿಕೆ ನೀಡಿದರು. ಚಿಕ್ಕೋಡಿ ಜಿಲ್ಲಾ ಮಾಡಿಸಲಾಗಿ ನಿನ್ನೆ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿದ್ದು, ಭೇಟಿ ಆದಾಗ ಭೇಟಿ ಟೀಮ್ನೊಳಗ ಅಂಜಿ ಸರ್ ಎಸ್ಎಸ್ಬಿ ಸ್ಕೌಟ್ ಮಾಡೋರು, ಶಿಶುಗಳು ಅವರು, ಸಂಘಗಳು ಸರ್ ಅವರು, ತುಕಾರಾಮ್ ಪುಳಿ ಅವರು, ಸುರೇಶ್ ಗಾಪುಳಿ ಅವರು, ಉದ್ದು ಪಟೇಲರು, ಸಾಕಷ್ಟು ಜನ ಒಂದು ಐವತ್ತು ಜನ ಎಲ್ಲ ಕೂಡಿದ್ವಿ. ಎಲ್ಲರೂ ಸಿ ಎಂ ಭೇಟಿ ಆಗೋ ಟೈಮ್ದಾಗ ವಿನಂತಿ ಮಾಡ್ಕೊಂಡು ಸಿ ಎಂ ಅವರಿಗೆ ವಿನಂತಿ ಮಾಡ್ಕೊಂಡು, ಭಾಳ ದೊಡ್ಡ ಜಿಲ್ಲೆ ಐತಿ ಈ, ದೊಡ್ಡ ಜಿಲ್ಲಾ ಒಡೆದ್ರೆ ಚಿಕ್ಕೋಡಿ ಜಿಲ್ಲಾ ಮಾಡಿದ್ರೆ ಜನರಿಗೆ ಭಾಳ ಅನುಕೂಲ ಆಗಿರ್ತಿ. ದೊಡ್ಡ ಜಿಲ್ಲಾ ಒಬ್ಬೊಬ್ಬರು ಆಫೀಸರ್ ಇರೋದ್ರಿಂದ ಅಭಿವೃದ್ಧಿ ಆಗಲ್ಲ, ಶಾಂತಿ ಕಾಪಾಡೋಕ್ಕೆ ಸಾಧ್ಯ ಆಗಲ್ಲ. ಆ ದೃಷ್ಟಿಕೋನ ಇಟ್ಕೊಂಡು ಚಿಕ್ಕೋಡಿ ಜಿಲ್ಲಾ ಮಾಡಿರಿ. ಮತ್ತು ಚಿಕ್ಕೋಡಿ ಜಿಲ್ಲೆಯಲ್ಲಿ ಒಂದು ವಿಶೇಷ ಐತಿ, 1824 ಚಿಕ್ಕೋಡಿ ಕೋಟ ಆಗ್ತೈತಿ, ಬೆಳಗಾವಿ ಕೋಟ 1850 ಆಗೈತಿ. ಚಿಕ್ಕೋಡಿ ಕೋರ್ಟ್ನಾಗ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ವಾದ ಮಂಡಿಸಿಲ್ಲ. ಅಲ್ಲಿ ಎಂಥ ಒಂದು ಚಿಕ್ಕೋಡಿ ಇಲ್ಲಿವರೆಗೆ ಜಿಲ್ಲಾ ಆಗುತ್ತೆ, ಭಾಳ ಜನರಿಗೆ ಕೇರ್ ಆಗಿತ್ತು. ಅದಕ್ಕೆ ಆ ಜನರಿಗೆ ಅನುಕೂಲ ಆಗೋ ಸಲುವಾಗಿ ನೀವು ಜಿಲ್ಲಾ ಮಾಡಬೇಕು ಅಂತ ಮಾಡಿಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಜಿಲ್ಲಾ ಹೋರಾಟ ಸಮಿತಿ, ಜಿಲ್ಲಾ ದೊಡ್ಡ ಜಿಲ್ಲಾ ಅಂತಕ್ಕಂಥದ್ದಕ್ಕೊಂದು ಮಹತ್ವ ತೋರಿಸ್ರಿ, ಆಯಿತು ನೋಡೋಣ ಮಾಡೋಣ ಅಂತಕ್ಕಂಥ ಶಬ್ದ ಮಾತಾಡಿದ ಕೂಡಲೇ ಒಂದು ಸ್ವಲ್ಪ ವಾಗ್ವಾದ ಆಯಿತು. ಯಾಕೆ ಎಲ್ಲ ಸಚಿವರು, ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ರಾಜಕಾರಣಿಗಳು ನೋಡೋಣ ಮಾಡೋಣ ಅಂತಕ್ಕಂಥ ಶಬ್ದಗಳು ಉಪಯೋಗ ಮಾಡಿಕೊಂಡ ಯಾವುದೂ ಆಗಿಲ್ಲ. ಅದೇ ಕಾರಣ ಇಲ್ಲಿವರೆಗೆ ಹಾಳಾಗಿದವು. ಅದಕ್ಕೆ ದಯಮಾಡಿ ನೀವು ನೋಡೋಣ ಮಾಡೋಣ ಅದು ಬೇಡ್ರಿ, ಇದಕ್ಕೊಂದು ತೀರ್ಪು ಕೊಡ್ರಿ, ನಮ್ಗೆ ಜಿಲ್ಲಾ ಮಾಡ್ರಿ ಅಂತಂದ್ರೆ ನಾವೊಂದು ಸ್ವಲ್ಪ ಹಠ ಮಾಡಿ ಹಠ ಮಾಡಿದಾಗ ಅವ್ರು ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಆಗಿ 2-3 ತಿಂಗಳು ಆಯಿತು, ಇಷ್ಟು ಬೇಗ ನೀವು ಇಷ್ಟು ಒತ್ತಾಯ ಮಾಡಿ ಹಂಗ ಅಂತ ಹೇಳಿದ ಅಂದಾಗ ಅವ್ರು ಕರೆಕ್ಟ್ ನೀವು ಹೊಸ 2 ತಿಂಗಳು ಮುಖ್ಯಮಂತ್ರಿ ಆಗಿದ್ದೀರಿ. ಆದ್ರೆ ನಾವು ಒಂದು ನೆನಪು ಮಾಡ್ಕೊಳ್ತೇನೆ, ನಿಮ್ಗೆ ಶಿಕಾರಿಪುರ ಮಾಡೋಕೆ ಇವತ್ತು ಟೈಮ್ ಇಲ್ಲ, 2 ತಿಂಗಳ ಮಾಡಕ್ಕೆ ತಯಾರಾಗಿದ್ದೀರಿ. ವಿಜಯನಗರ ಓಡ್ಯಾಕೆ ಇವತ್ತು ತಯಾರಾಗಿದ್ದೀರಿ. ಚಿಕ್ಕೋಡಿಗೆ ಏನು ಪ್ರಾಬ್ಲಮ್ ಆಗೈತಿ ನೀವು ಹಿಂಗೆ ಯಾಕೆ ಮಾಡ್ತಿರೋದು, ಒಂದು ಸ್ವಲ್ಪ ಅವರಿಗೆ ಯಾಕೋ ಬೇಜಾರು ಅನಿಸ್ತು. ಬೇಜಾರು ಅನಿಸ್ಕೊಳ್ಳಿ ಒಂದು ಸ್ವಲ್ಪ ಅವರು ಒಂದು ಸ್ವಲ್ಪ ಈ ಹೋರಾಟಗಾರಿ ಒಂದು ಸ್ವಲ್ಪ
ವಗ್ರ ಒಂದು ದೃಷ್ಟಿಯಿಂದ ಮಾತಾಡ್ತಕ್ಕಂಥ ವ್ಯವಸ್ಥೆಗೆ ಆಗ ನಮಗೂ ಒಂದು ಸ್ವಲ್ಪ ಸಿಟ್ಟು ಬಂತು. ಸಿಟ್ಟು ಬಂದು ಒಂದು ಸ್ವಲ್ಪ ವಾಗ್ವಾದ ನಡೆದ ಟೈಮ್ದೊಳಗೆ ಲಕ್ಷ್ಮಣ್ ಸವದಿ ಅವರು ಎಲ್ಲಿಂದ ಓಡಿ ಬಂದ, ಇಲ್ಲ ಸಂಗಪ್ಪ ನಾವು ಮುಖ್ಯಮಂತ್ರಿಯವ್ರು ಕೂಡ ನೀವು ಈ ರೀತಿ ವಾದ ಮಾಡ್ರೆ ಇದು ಹೆಂಗೆ, ಮತ್ತು ನಾವು ಚಿಕ್ಕೋಡಿ ಜಿಲ್ಲಾದವ್ರು ನಾವು ಇಲ್ಲ ಅಂತ ನಾನು ಪ್ರಶ್ನೆ ಕೇಳಿದಾಗ ನಾ ಅವರಿಗೂ ಯಾಕಂದ್ರೆ ನಮ್ಮ ಬಾಲ ದಿವಸ ಸಲಿಗೆ ಬಾಲ ದಿವಸ ಸಂಬಂಧ ಅವರಿಗೂ ನಾನು ಏನು ಮಾತಾಡ್ಕೊಳ್ಬೇಕಂದ್ರೆ ಅಲ್ಲಪ್ಪ ನೀ ಚಿಕ್ಕೋಡಿ ಜಿಲ್ಲಾ ಆಗೈತೆ ನಾವು 8 ವರ್ಷದಿಂದ ಹೋರಾಟ ಮಾಡಿದೆವು ಇನ್ನಕ ತನಕ ಮಲಗಿದ್ದೇನ, ಮತ್ತು ಇಲ್ಲಿವರೆಗೆ ಯಾಕೆ ಕಂತಿರಲಿಲ್ಲ, ಇವತ್ತು ಮುಖ್ಯಮಂತ್ರಿಗಳು ಮುಂದೆ ಬಂದು ನೀವು ಶಿಫಾರಸು ಮಾಡಿದ್ರೆ ಅವರಿಗೂ ಒಂದು ಸ್ವಲ್ಪ ನಾವು ತರಾಟೆ ತಗೋಸ್ಕರ್ಸಂತ ಮಾಡ್ತೀವಿ. ಯಾಕಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗದೇ ಇದ್ದಿದ್ದಕ್ಕೆ ಭಾಳ ದಿವಸದಿಂದ ಹೋರಾಟ ಮಾಡಕತ್ತಿದ್ದಕ್ಕೆ 2-3 ತಿಂಗಳ ಗಟ್ಟಲೆ ಸತ್ಯಾಗ ಕೂತಿದ್ದಕ್ಕೆ ಇವೆಲ್ಲ ಮನಸ್ಸಿಗೆ ಬೇಜಾರಾಗಿ ಸಿಟ್ಟು ಬರೋ ಭಾರಿ ನಿರ್ಮಾಣ ಆಯ್ತು. ಅದಕ್ಕಾಗಿ ಸಿಟ್ಟು ಬಂದು ಅವರು ಬಂದರು ನಾವು ಬಂದು ಏನೋ ಮುಗಿದು ಹೋಗ್ತದಲ್ಲ ಆಗಲಿ. ಇನ್ನೂ ಆದರೆ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳಿ ಏನಂದ್ರೆ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಲಕ್ಷ್ಮಣ್ ಸವದಿ ಅವರಿಗೆ, ಜಿಲ್ಲಾ ಎಲ್ಲ ಮುಖಂಡರಿಗೆ ನಾನು ವಿನಂತಿ ಮಾಡ್ಕೊಳ್ಳಿ ಅಂದ್ರೆ ಭಾಳ ದಿವಸ ಕನಸೈತಿ, ಭಾಳ ದೊಡ್ಡ ಜಿಲ್ಲೆ ಐತಿ, ಭಾಳ ಜನರಿಗೆ ಅನುಕೂಲ ಆಗ್ತಕ್ಕಂಥ ಐತಿ, ಎಲ್ಲ ಜನ ಇವತ್ತು ಅವೇರ್ನೆಸ್ ಆಗಿರೋದು, ಎಲ್ಲ ಮಂದಿ ತಿಳುವಳಿಕೆ ಬಂದೈತಿ, ಎಲ್ಲ ಕಡೆ ಹಾಹಾಕಾರ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗೈತಿ. ಇವತ್ತು ನಿನ್ನಿಂದ ಎಲ್ಲ ಕಡೆಯಿಂದ ಅಥಣಿಯನ್ನು ರಾಯಬಾಗ ಕಾಗವಾಡ ನಿಪ್ಪಾಣಿ ಕಡೆಯಿಂದ ಸಂಕೀರ್ಣ ಎಲ್ಲ ಕಡೆಯೂ ಬಂದ್ ಮಾಡಲಿಕ್ಕೆ ಫೋನ್ಗಳು ಭಾಳ ಬರಾಗಿದಾವು. ಹೈವೇ ಬಂದ್ ಮಾಡು, ಟ್ರೈನ್ ಬಂದ್ ಮಾಡು, ಎಲ್ಲ ಸಿಟಿಗಳು ಬಂದ್ ಮಾಡು ಅಂತಕ್ಕಂಥ ವಿಚಾರ ಎಲ್ಲ ಕಡೆ ಜನ ವ್ಯಕ್ತ ಮಾಡೋದು. ಅದು ದಯಮಾಡಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಹಿಂದಿನ ಅವರ ಮಾರ್ಕ್ ಕೊಟ್ಟ ತಪ್ಪಿದ್ದಕ್ಕೆ ಅವ್ರು ಯಾವ ಶಿಕ್ಷಾ ಭವಿಷ್ಯವನ್ನು ಜನರಿಗೆ ಗೊತ್ತೈತಿ. ಅದಕ್ಕೆ ಮುಂದಿನ ಅವರು ಇವತ್ತು ದಿವಸ ನಿಮ್ಮಲ್ಲೇ ವಿನಂತಿ ಮಾಡ್ಕೊಳ್ತಾನಲ್ಲ, ಮಾರ್ಕ್ ಕೊಟ್ಟಿದ್ದೀರಿ ವೇದಿಕೆ ಮೇಲೆ ಗೊತ್ತಾಗ ಬಂದಾಗ ಎಲ್ಲರೂ ಕೂಡ ಹೇಳಿದಿರಿ, ಮಾರ್ಕ್ ಕೊಟ್ಟದ್ದು ಉಳಿಸ್ಕೊಳ್ರಿ, ಜಿಲ್ಲಾ ಮಾಡ್ರಿ, ಜಿಲ್ಲಾ ಮಾಡಿದ್ರೆ ಜನ ರಚಿಗೆದ ಮುಂದೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ನಮ್ಗೆ ಹೇಳಲಿಕ್ಕಾಗಲಿಲ್ಲ. ಆಗ ನಮಗೆ ಕಂಟ್ರೋಲ್ ಆಗಿಲ್ಲಂದ್ರೆ ಮುಂದೆ ಏನು ಅನಾಹುತ ಅದ ಅದಕ್ಕೆ ಜವಾಬ್ದಾರಿ ನಾವು ಅಲ್ಲ. ಅದಕ್ಕೆ ದಯಮಾಡಿ ಹಿಂದಾದದ್ದನ್ನೆಲ್ಲ ಮರೆತು, ನಿನ್ನಾದದ್ದನ್ನೆಲ್ಲ ಮರೆತು, ಈ ನಮ್ಮ ಚಿಕ್ಕೋಡಿ ಜಿಲ್ಲಾ ಮಾಡೋಕೆ ನೀವೆಲ್ಲ ಸಹಕಾರ ಮಾಡಿರ್ತಿತ್ತು. ಬಿಜೆಪಿ ಎಲ್ಲ ಮುಖಂಡರಲ್ಲಿ DCM ಸೌದಿಯಲ್ಲಿ ಆಗಲಿ, ಜೊಲ್ಲೆಯವರಲ್ಲೇ ಆಗಲಿ, ಕೌಟಿಮಠಗಳಾಗಲಿ, ಕೋಟೆಗಳಾಗಲಿ, ಕಟ್ಟಿಗಳಾಗಲಿ, ಎಲ್ಲ ಈ ಏರಿಯಾದ ಮುಖಂಡರಿಗೆ ಮತ್ತೊಮ್ಮೆ ನಾವು ಇವತ್ತು ನಿಮ್ಮ ಮುಖಾಂತರ ವಿನಂತಿ ಮಾಡೋದು. ಅಡ್ಡಗಾಲ ಯಾಕಂದ್ರೆ ನಾವು ಹೆಣ್ಣು ಹೇಳುವಲ್ಲ, ಅಡ್ಡಗಾಲ ಅಡ್ಡಗಾಲದಲ್ಲಿ ಇವತ್ತು ದಿವಸ ಲಕ್ಷ್ಮಣ ಸವದಿ ಅಡ್ಡಗಾಲ ಹಾಕಲ್ಲ ಅಂತ ವಿಚಾರ. ಲಕ್ಷ್ಮಣ ಸವದಿ ಅವರು ಮುಖ್ಯಮಂತ್ರಿಗೆ ಸರ್ ಜಿಲ್ಲಾ ಭಾವಿಸಿದಂತು ಅವ್ರು ಬೇಡೋದು ಕರೆಕ್ಟ್ ಐತಿ, ಅವ್ರು ಸಿಟ್ಟು ಬರೋದು ಕರೆಕ್ಟ್ ಐತಿ, ಅವ್ರಿಗೆ ಮನಸ್ಸಿಗೆ ಆಗೈತಿ, ಅದಕ್ಕೆ ಅವ್ರು ಜಿಲ್ಲಾ ಒಂದು ಸ್ವಲ್ಪ ಮಾಡೋಣ, ಅದಕ್ಕೆ ನಾವು ಕುತ್ಕೊಂಡು ಜಿಲ್ಲಾ ಪಾಲನೆ ಮಾಡೋಣ ಅಂತಿದ್ರು ಅಂದ್ರೆ ಅವ್ರು ಜಿಲ್ಲಾ ಪರವಾಗಿಲ್ಲ ಅಂತ ನಾವು ಅಂತಿದ್ದು. ಅದಕ್ಕೆ ಅವ್ರು ಅನ್ನಲಿಲ್ಲ, ಅದಕ್ಕೆ ಅವ್ರು ಬೇಜಾರು ಅನಿಸ್ತೀವಿ. ಅದಕ್ಕೆ ದಯಮಾಡಿ ಲಕ್ಷ್ಮಣ ಸವದಿ ಅವರೇ ಜಿಲ್ಲೆಗೆ ಸಹಕಾರ ಮಾಡಿ, ಇಲ್ಲವಾದರೆ ಮುಂದೆ ಪರಿಸ್ಥಿತಿ ದಾರಿ ಆಗ್ತು, ದಾರಿ ತಪ್ಪಿತ್ತು, ಮುಂದಕ್ಕೆ ಹೋಗೋದ್ರೆ ದಾರಿ ತಪ್ಪಿತ್ತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ SY ಹಂಜಿ, ಸುರೇಶ್ ಬ್ಯಾಕೂರ್ ಸೇರಿದಂತೆ ಮುಂತಾದವರು